ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸೂಪರಾದ ಒಂದು ಮಲಾಯಿ ಕೇಕ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಂತ ಹೇಳಿ, ಅಷ್ಟೇ ಈಸಿ ಆಗೋ ಟೇಸ್ಟ್ ಆಗಿರುತ್ತೆ ಇದು. ನೋಡಿ, ಒಂದು ಪೀಸ್ ಕೂಡ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ತುಂಬ ಸಿಂಪಲಾದ ರೆಸಿಪಿ ಇದು. ಏನಾದರೂ ಸಣ್ಣ ಪುಟ್ಟ ಏನಾದರೂ ಸ್ವೀಟ್ ಅದು ಇದು ತಿನ್ನಲಿಕ್ಕೆ ಆಸೆ ಆಗೋದಾದರೆ ಖಂಡಿತವಾಗಲೂ ಇದನ್ನು ನೀವು ಬೇಗನೆ ಮಾಡಿ ತಿನ್ಬೋದು. ಓಕೆ, ನನ್ನ ರೆಸಿಪಿಯಲ್ಲಿ ಯಾರಿಗೆ ಇಷ್ಟ ನೋಡಿ, ಅವ್ರು ಈವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆ ಹುಡಿ ತಗೊಂಡಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಕೂಡ ನೀವು ಹಾಕ್ಬೋದಿಲ್ಲಿ. ಆಮೇಲೆ ನಾನು ಇದಕ್ಕೆ 1.5 ಕಪ್ಪಷ್ಟು ಇಲ್ಲಿ ಮೈದಾ ಹುಡಿಯನ್ನು ತಗೊಂಡಿದ್ದೀನಿ. ಗೋಧಿ ಹುಡಿ ಕೂಡ ನೀವು ಯೂಸ್ ಮಾಡ್ಬೋದು, ಮೈದಾ ಹುಡಿಯಲ್ಲಿ ಮಾತ್ರ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇದಕ್ಕೆ 1/2 ಕಪ್ಪಷ್ಟು ನಾನು ಎಣ್ಣೆ, ನಾರ್ಮಲ್ ನಾವು ಕುಕ್ಕಿಂಗ್ಗೆ ಯಾವುದು ಎಣ್ಣೆ ಯೂಸ್ ಮಾಡ್ತೀವಿ ನೋಡಿ, ಅದೇ ತಗೊಂಡಿದ್ದೀನಿ. ಸ್ವಲ್ಪ ಹನಿಯಷ್ಟು ನಾನಿಲ್ಲಿ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಓಕೆ ನೋಡಿ, ಇವಾಗ ಇದಕ್ಕೆ ಹಾಲು ಬೇಕಿದ್ರೆ ನೀವು ಹಾಲನ್ನು ಸೇರಿಸ್ಬೋದು. ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕಿ ಫಸ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಒಮ್ಮೆಲೆ ಗಟ್ಟಿ ಅಂತ ಎನಿಸಿದರೆ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ಇವಾಗ ಗಟ್ಟಿಯಾಗಿದೆ ಇದು. ಇನ್ನೊಂದು 1/2 ಕಪ್ಪಷ್ಟು ನಾನು ನೀರನ್ನು ಇದಕ್ಕೆ ಹಾಕಿದ್ದೀನಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ, ಇನ್ನೊಂದು 1 ಕಪ್ಪಷ್ಟು. ನೋಡಿ, ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ, ಈ ರೀತಿ ಸರಿಯಾಗಿದ್ದು ಇದರ ಗಂಟೆಲ್ಲ ಉಳಿಬಾರದು, ಒಳ್ಳೆ ರೀತಿದು ಮಿಕ್ಸ್ ಆಗಬೇಕು ಫಸ್ಟಿಗೆ. ಓಕೆ ನೋಡಿ, ಈ ರೀತಿ ಇರಬೇಕಿದು. ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ರೀತಿ ಇರಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ಕಡಾಯಿ ಯಾವುದಾದ್ರೂ ತೊಗೊಳ್ಳಿ, ಅದರಲ್ಲಿ ನೀರು ಇಟ್ಟಿದ್ದೀನಿ. ಬೇಕಿದ್ರೆ ನೀವು ಇಡ್ಲಿ ಪಾತ್ರೆ ಕೂಡ ಇದ್ದರೆ ತೊಗೊಳ್ಬೋದು. ಒಂದು ಸಣ್ಣ ಸ್ಟ್ಯಾಂಡ್ ಇಟ್ಟಿದ್ದೀನಿ, ನೀವು ಸ್ವಲ್ಪ ಹೊಟ್ಟೆ ಹೊಟ್ಟೆ ತೂತಿರುವಂಥ ಸ್ಟ್ಯಾಂಡ್ ಒಳಗೆ ಇಟ್ಟರೇ ತುಂಬ ಬೆಸ್ಟ್. ಓಕೆ, ಇವಾಗ ನೋಡಿ, ಒಂದು ಗ್ಲಾಸ್ ಜಾರ್ ಅಥವಾ ಯಾವುದಾದ್ರೂ ಟಿಫಿನ್ ಇರುತ್ತೆ ಅಥವಾ ಪ್ಲೇಟ್ ಆಗುತ್ತೆ, ಯಾವುದು ಕೂಡ ಆಗುತ್ತೆ, ಸ್ಟೀಲ್ ಪ್ಲೇಟ್ ಕೂಡ ಆಗುತ್ತೆ. ಸ್ವಲ್ಪ ಎಣ್ಣೆಯನ್ನು ಒರೆಸಿ ಆಮೇಲೆ ನಾವು ರೆಡಿ ಮಾಡಿಟ್ಟಿದ್ದೀವಿ ಮಿಕ್ಸ್ಚರ್. ನೋಡಿ, ಅದಕ್ಕೆ ಸ್ವಲ್ಪ ನಾನಿಲ್ಲಿ 1 ಸ್ಪೂನಷ್ಟು ಈನೋವನ್ನು ಹಾಕ್ತಾ ಇದ್ದೀನಿ. ಪ್ಯಾಕೆಟ್ ಆದರೆ ಫುಲ್ಲು 1 ಪ್ಯಾಕೆಟ್ ನೀವು ಹಾಕಬೇಕು, ಸಣ್ಣ ಪ್ಯಾಕೆಟ್ ಬರುತ್ತೆ ನೋಡಿ. ಅದನ್ನು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ. ಈನೋ ಹಾಕಿದ ತಕ್ಷಣ ಇದನ್ನು ತುಂಬ ಹೊತ್ತು ನೀವು ಇಡಲಿಕ್ಕಿಲ್ಲ. ತಕ್ಷಣ ಏನು ಮಾಡಬೇಕಂದ್ರೆ ಪಾತ್ರೆಗೆ ಹಾಕಬೇಕು ಹಾಗೂ ಬಿಸಿ ಮಾಡಲಿಕ್ಕೆ ಇಟ್ಟಿದ್ವಿ ನೋಡಿ, ಇಡ್ಲಿ ಪಾತ್ರೆ ಅಥವಾ ಯಾವುದಾದ್ರೂ ಕಡಾಯಿ ಅದರಲ್ಲಿ ಇಟ್ಟು ಬಿಡಬೇಕು ಬೇಗನೆ, ತುಂಬ ಹೊತ್ತು ವೇಟ್ ಮಾಡಬಾರ್ದು. ಓಕೆ, ಸ್ವಲ್ಪ ನೀವು ಇಲ್ಲಿ ಟ್ಯಾಪ್ ಮಾಡ್ಬೋದು ಅಥವಾ ಈ ರೀತಿ ಕಡ್ಡಿಯಿಂದ ಏರ್ ಬಬಲ್ಸ್ ಇದ್ದರೆ ಅದನ್ನು ತೆಗಿಬೋದು. ಓಕೆ, ಇವಾಗ ಇಟ್ಟು ಬಿಡೋಣ. ನೋಡಿ, ಕುದೀತಾ ಉಂಟು ನೀರು. ಇದನ್ನು ಒಳಗೆ ನಾನು ಈ ರೀತಿ ಇಡ್ತಾ ಇದ್ದೀನಿ. ಓಕೆ, ಗ್ಯಾಸನ್ನು ಫಾಸ್ಟಲ್ಲೇ ಇಡಬೇಕು. ಫಾಸ್ಟಲ್ಲಿಟ್ಟು 1-15 ನಿಮಿಷ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಇನ್ನೊಂದು ಸೈಡಲ್ಲಿ ನಾನು 1/2 ಲೀಟರ್ ಹಾಲನ್ನು ತಗೊಳ್ತಾ ಇದ್ದೀನಿ. ಹೆಚ್ಚಾಗಿ ದಪ್ಪ ಹಾಲು ಇದ್ದರೆ, ಫುಲ್ ಫ್ಯಾಟ್ ಮಿಲ್ಕ್ ಇದ್ದರೆ ತುಂಬ ಬೆಸ್ಟ್, ಇಲ್ಲದಿದ್ದರೆ ಪರವಾಗಿಲ್ಲ, ಏನಾಗಲ್ಲ. ಓಕೆ, ನೀರು ಕುದೀತಾ ಇರುವಾಗ, ಸಾರಿ, ಹಾಲು ಕುದೀತಾ ಇರುವಾಗ ನಾನು ಇದಕ್ಕೆ 1 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಓಕೆ, ಮನೆಯಲ್ಲಿ ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋದಾದರೆ ನೀವು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಬೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಾನು ಇದಕ್ಕೆ ಕೇಸರನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ ಇದೆ, ಆದರೆ ಮಾತ್ರ ಹಾಕಿ, ಇದರಿಂದ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕಿದ್ದೀನಿ ನಾನು. ಇನ್ನು ಇದು ಚೆನ್ನಾಗಿ ಕುದಿಬೇಕು, ತುಂಬ ದಪ್ಪ ಆಗಬೇಕು ಹಾಲು. ಇದರಲ್ಲಿ ಫಾಸ್ಟ್ ಗ್ಯಾಸಲ್ಲಿ ಇಟ್ಟು ನೀವು ತಿರುಗಿಸ್ತಾ ಇದ್ದರೆ ಬೇಗನೆ ಆಗಿ ಹೋಗುತ್ತೆ. ಸೈಡಲ್ಲಿ ಕಾಣ್ತಾ ಉಂಟು ನೋಡಿ, ಕೆನೆ ಎಲ್ಲ, ಅದನ್ನೆಲ್ಲ ವೇಸ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಅದಕ್ಕೆ ಹಾಕಿ, ಇದರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಓಕೆ ನೋಡಿ, ಇನ್ನೊಂದು ಸೈಡಲ್ಲಿ ಇದು ಆಗಿದೆ, 15 ನಿಮಿಷ ತನಕ ಆಗಿದೆ, ರೆಡಿಯಾಗಿದೆ ಇದು. ಇವಾಗ ಬೇಕಿದ್ರೆ ನೀವು ಕಡ್ಡಿ ಹಾಕಿ ಕೂಡ ನೋಡ್ಬೋದು. ಓಕೆ, ಇದನ್ನು ಇವಾಗ ಕೆಳಗೆ ಇಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಇನ್ನೊಂದು ಸೈಡಲ್ಲಿ ಹಾಲು ಕೂಡ ದಪ್ಪ ಆಯಿತು. ಕರೆಕ್ಟಾಗಿ 15 ನಿಮಿಷದೊಳಗೆ ಇದೆಲ್ಲ ಆಗುತ್ತೆ ಕೆಲಸ. ಓಕೆ ನೋಡಿ, ಇವಾಗ ಇದನ್ನು ಆಫ್ ಮಾಡೋಣ. ಇದು ಕೂಡ ಸ್ವಲ್ಪ ತಣ್ಣಗಾಗಲಿ, ತುಂಬ ತಣ್ಣಗೆ ಅಲ್ಲ. ಓಕೆ, ಇದನ್ನು ನಾನು ಇವಾಗ ಕೇಕ್ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಉಲ್ಟ ಮಾಡಿ ಹಾಕಿದ್ದೀನಿ, ತಿರುಗಿ ಹಾಕಿದ್ದೀನಿ. ಇದಕ್ಕೆ ನೋಡಿ, ಈ ರೀತಿ ಕಡ್ಡಿಯಿಂದ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೋಲ್ ಮಾಡ್ತಾ ಇದ್ದೀನಿ ಹೀಗೆ. ಇದರಿಂದ ಏನಾಗುತ್ತೆ, ನಾವು ಹಾಲು ಇದರ ಮೇಲೆ ಹಾಕುವಾಗ ಕರೆಕ್ಟಾಗಿ ಒಳಗೆ ಹೋಗಲಿ ಅಂತ ಹೇಳಿ ನೋಡಿ, ಈ ರೀತಿ ತೂತು ಮಾಡ್ತಾ ಇದ್ದೀನಿ ನಾನು. ನೋಡ್ಬೋದು ನೀವು, ಕಡ್ಡಿಯಿಂದ ಈ ರೀತಿ ನೀವು ಮಾಡಿದರೆ ಆಯಿತು. ಓಕೆ,
ಈಸಿಯಲ್ಲಿ ಇದು ಮೇಲೆ ಬರುತ್ತೆ, ಏನು ಕಷ್ಟ ಆಗಲ್ಲ ನೀವು ತೆಗಿಲಿಕ್ಕೆಲ್ಲ ಇದನ್ನು. ಹಾಗಾಗಿ ಸಿಂಪಲಾಗಿ ಬೇಗ ಬೇಗನೆ ನೀವು ಇದನ್ನು ಮಾಡಬಹುದು. ಓಕೆ, ಇದರ ಮೇಲೆ ಈಗ ನಾನು ಹಾಲನ್ನು ಹಾಕ್ತಾ ಇದ್ದೀನಿ. ಇದು ಇನ್ನೂ ಕೂಡ ಸ್ವಲ್ಪ ಬಿಸಿ ಉಂಟು, ತುಂಬ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಅಂತ ಹೇಳ್ತಾರೆ ನೋಡಿ, ಆ ರೀತಿ ತುಂಬ ತಣ್ಣಗಾಗಲಿಕ್ಕೆ ಕೂಡ ನೀವು ಬಿಡಬಾರ್ದು. ಇವಾಗ ಇದರ ಮೇಲೆ ಇದನ್ನು ಹಾಕಿ, ಕರೆಕ್ಟಾಗಿ ಎಲ್ಲ ಸೈಡ್ ಬರುವ ಹಾಗೆ ಹಾಕಿ, ಸ್ವಲ್ಪ ಹೊತ್ತಲ್ಲಿ ತಣ್ಣಗಾಗುವಾಗ ಎಲ್ಲ ಹಾಲು ಇದು ಎಳ್ಕೊಂಡಿರುತ್ತೆ ಒಳಗಡೆ ತನಕ, ತುಂಬ ಟೇಸ್ಟ್ ಆಗುತ್ತೆ ಇದು ತಿನ್ನಲಿಕ್ಕೆ. ಆಮೇಲೆ ಫುಲ್ ತಣ್ಣಗಾದಮೇಲೆ ಬೇಕಿದ್ರೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಡ್ಬೋದು ಸ್ವಲ್ಪ ಹೊತ್ತು, ಸ್ವಲ್ಪ ಕೂಲ್ ಮಾಡಿ ಕೂಡ ನೀವು ತಿನ್ಬೋದು. ಅಥವಾ ನಿಮಗೆ ಕೂಲ್ ಇಷ್ಟ ಇಲ್ಲದಿದ್ದರೆ ಹೀಗೇನು ನೀವು ಇದನ್ನು ತಿನ್ಬೋದು. ಇದರ ಮೇಲೆ ಸ್ವಲ್ಪ ನಾನು ಬಾದಾಮ್ ನಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ, ಇದು ನಿಮಗೆ ಆಪ್ಷನಲ್ ಇದೆ, ಆದರೆ ಮಾತ್ರ ಹಾಕಿ, ಇಲ್ಲದಿದ್ದರೆ ಪರವಾಗಿಲ್ಲ. ಓಕೆ, ಇವಾಗ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ನಾನು. ಆಮೇಲೆ ನಾನು ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಓಕೆ ನೋಡಿ, ಇವಾಗ ತಣ್ಣಗಾಗಿದೆ ಇದು, ನಾನು ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ಜ್ಯೂಸಿಯಾಗಿ ತುಂಬ ಟೇಸ್ಟ್ ಇರುತ್ತೆ, ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಓಕೆ, ನನ್ನ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವ್ರು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.